ಜೇಬಿನಲ್ಲಿ ಹಣ ಇಲ್ಲದೇ ಇದ್ರೆ ಬೆಂಗಳೂರಿನಲ್ಲಿ ಜೀವನ ಸಾಗಿಸೋದು ಅದೆಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತಿದೆ. ಕೆಲವೊಂದು ಸಲ ಒಪ್ಪೊತ್ತಿನ ಊಟಕ್ಕೂ ಹಣವಿಲ್ಲದೆ ದಿನವಿಡೀ ಉಪವಾಸ ಇರಬೇಕಾದ ಅನಿವಾರ್ಯತೆ ಎದುರಾಗಬಹುದು. ಈ ರೀತಿ ಕಷ್ಟದಲ್ಲಿರುವ ಜನರಿಗಾಗಿನೇ ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಜಿಯಾನ್ ಹೋಟೆಲ್ ದಾಸೋಹವನ್ನು ಆರಂಭಿಸಿದೆ. ಪ್ರತಿದಿನ ಮಧ್ಯಾಹ್ನ ಸುಮಾರು 300 ಹೆಚ್ಚು ಜನರಿಗೆ ಉಚಿತವಾಗಿ ಊಟ ನೀಡುವ ಕೆಲಸವನ್ನು ಈ ಹೋಟೆಲ್ ಮಾಡ್ತಾ ಇದೆ. ಲಾಭವೇ ಮೊದಲ ಆದ್ಯತೆ ಅನ್ನೋ ಈ ಸಮಯದಲ್ಲಿ ಈ ಹೋಟೆಲ್ ಹಸಿದವರು ಮತ್ತು ಉಳ್ಳವರ ನಡುವೆ ಸೇತುವೆಯಾಗುವ ಪ್ರಯತ್ನವನ್ನು ಮಾಡ್ತಾ ಇದೆ. ಬೇರೆ ಊರುಗಳಿಂದ ಕೆಲಸ ಕಾರ್ಯಗಳಿಗೆ ಬೆಂಗಳೂರಿಗೆ ಬರುವ ಜನರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೈದ್ಯಕೀಯ ಚಿಕಿತ್ಸೆಗಾಗಿ ನಗರಕ್ಕೆ ಬರುವವರು, ಕಾರ್ಮಿಕರು ಹಾಗೂ ಆಟೋ ಚಾಲಕರು ಇಲ್ಲಿ ಊಟ ಮಾಡಿ ಹೋಟೆಲ್ ನಡೆಸುತ್ತಿರುವ ಸಾಮಾಜಿಕ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ಅದು ಕೋವಿಡ್ ಟೈಮಲ್ಲಿ ಜನ ಕಷ್ಟಪಡೋದು ನೋಡಿದ್ವಿ, ಎಷ್ಟೊಂದು ಜನ ಊಟ ಇಲ್ಲದೆ ಇರೋದು ನೋಡಿದ್ವಿ. ಅವಾಗ ನಮ್ದು ನ್ಯೂಲಿ ಎಸ್ಟಾಬ್ಲಿಷ್ ಹೋಟೆಲ್, ಹೊಸ ಸಂಸ್ಥೆ, ಅವಾಗ ನಮಗಿದು ಮಾಡಲಿಕ್ಕೆ ಆಗಿಲ್ಲ. ಅವಾಗ ಅದಕ್ಕೆ ಕೋವಿಡ್ ಆದಮೇಲೆ ಜನ ಎಲ್ಲ ನಾರ್ಮಲ್ಸಿಗೆ ಬಂದಮೇಲೆ ಏನೋ ಒಂದು ನಮ್ಮ ಕಡೆಯಿಂದ ಸೊಸೈಟಿಗೆ ಕಾಂಟ್ರಿಬ್ಯೂಷನ್ ಇರಲಿ ಅಂತ ನಾವು ಈ ಅನ್ನದಾನನ ಸ್ಟಾರ್ಟ್ ಮಾಡಿದ್ವಿ. ಅದು ಇವಾಗ ಇಟ್ಸ್ ಗ್ರೋನ್ ಇನ್ ಅ ಲಾಟ್ ಆಫ್ ವೇಸ್. ನಮ್ಮದು 4-star ಹೋಟೆಲ್ಲು, ಸೊ ಇಲ್ಲಿ ಸಿಕ್ಕಾಪಡೆ ಕಾರ್ಪೊರೇಟ್ ಕಂಪ್ನಿ ಬೇರೆ ಬೇರೆ ಕಂಟ್ರಿಯಿಂದ ಬರ್ತಾರೆ, ಬೇರೆ ಬೇರೆ ಸಿಟಿಯಿಂದ ಬರ್ತಾರೆ. ಸೊ ಅವರೆಲ್ಲ ಫಸ್ಟ್ ಟೈಮ್ ನೋಡಿ ಮಾಡ್ತಾರೆ, ಏನು ಇಷ್ಟೊಂದು ಜನ, ಏನಾಗ್ತಾಯಿದೆ ಅಂತ ಅಂತಾರೆ. ಆಮೇಲೆ ಹತ್ತಿರ ಬಂದು ನಾವು ಅನ್ನ ದಾನ ಮಾಡ್ತಿರೋದು ನೋಡಿ ಭಾಳ ಸರ್ಪ್ರೈಸ್ ಆಗ್ತಾರೆ. ಈಗಿನ ಕಾಲದಲ್ಲೂ ಹಿಂಗೆ ಮಾಡ್ತೀರಾ, ಏನು ಫ್ರೀ ಆಫ್ ಕಾಸ್ಟ್ ಕೊಡ್ತೀರಾ ಇದು ಕೇಳ್ಬಿಟ್ಟು ಎಷ್ಟೋ ಜನ ಗೆಸ್ಟು ನಾವು ಬಂದ್ಬಿಟ್ಟು ನಾವು ಸರ್ವ್ ಮಾಡ್ಬೋದಾ, ನಮಗೂ ಒಂದು ಆಪರ್ಚುನಿಟಿ ಕೊಡಿ, ನಾವೆಲ್ಲಾದರೂ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದಾ, ಇನ್ ಟರ್ಮ್ಸ್ ಅಕ್ಕಿ ಕೊಡ್ಬೋದಾ, ಇಲ್ಲ ನಾವು ಅದಕ್ಕೇನಾದರೂ ದುಡ್ಡು ವ್ಯವಸ್ಥೆ ಮಾಡ್ಬೋದಾ, ನಾವು ಯಾವ ಟರ್ಮ್ ಯಾವ ಥರ ಇದಕ್ಕೆ ಇನ್ವಾಲ್ವ್ ಆಗ್ಬೋದು. ಸೊ ಅವ್ರು ಹೇಳ್ತಾರೆ, ನಾವು ಜಿಯಾನಲ್ಲಿ ಬಂದು ಸ್ಟೇ ಆಗ್ತೀವಲ್ಲ, ನಿಮ್ಮಲ್ಲಿ ಸ್ಟೇ ಮಾಡೋದೇ ನಮ್ಮದೊಂದು ಖುಷಿ, ಈ ಕಾರಣಕ್ಕೆ ನಾವು ಒಂದೆಲ್ಲೋ ಒಂದು ಭಾಗ ಆಗಿರ್ತೀವಿ ಅಂತ ತುಂಬ ಖುಷಿ ಪಡ್ತಾರೆ. ಆಗಸ್ಟ್ 14ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಡೇ, ನಮ್ಮ MD ಸರ್ ಕೊಟ್ಟರು, ಅಪ್ಪನೇ ಕೊಟ್ಟರು, ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಡೇ. ಆವತ್ತು ಬ್ಲಡ್ ಬ್ಯಾಂಕ್ ಇತ್ತು ನಮ್ಮದು, ಐ ಚೆಕಪ್ ಇತ್ತು, ಆಮೇಲೆ ಸುಮಾರು ಪ್ರೋಗ್ರಾಮ್ ಮಾಡ್ಕೊಂಡಿದ್ವಿ ನಾವು. ಆವತ್ತು ನಮಗೆ ಫಸ್ಟ್ ಡೇ ಸ್ಟಾರ್ಟ್ ಮಾಡಿದ್ವಿ ಸಹ ಭಯನೂ ಇತ್ತು ನಮಗೆ, ಖರ್ಚಾಗುತ್ತೆ, ಇಲ್ಲ ಯಾರು ಊಟ ಮಾಡ್ತಾಯಿರಲಿಲ್ಲ, ಏನು ಅನ್ಕೊಂತಾರ ಅಂಥೇಳಿ ಸಿಕ್ಕಾಪಟ್ಟು ಭಯನೂ ಇತ್ತು. ಆದರೆ ಅವತ್ತು ನಮ್ಮ ಅದೃಷ್ಟನೂ ಯಜಮಾನರ ಅದೃಷ್ಟನೂ ಗೊತ್ತಿಲ್ಲ, ಅವತ್ತೆಲ್ಲ ಫಸ್ಟ್ ಸಕ್ಸಸ್ಫುಲ್ ಆಯ್ತು ನಮ್ಮ ಕೆಲಸ. ದಿನ 1:00 ಶಾರ್ಪ್ ಸ್ಟಾರ್ಟ್ ಆಗುತ್ತೆ, ಅರೌಂಡ್ 300 ಪೀಪಲ್ ಆಗುತ್ತೆ ದಿನ. ಫಾರ್ 7 ಇವಾಗ 7 7 ಸೆಟ್ ಮಾಡ್ಕೊಂಡಿದ್ದೀವಿ. ಒಂದು ದಿವಸ ಚಿತ್ರಾನ್ನ ಇರುತ್ತೆ, ಒಂದು ದಿವಸ ಅನ್ನ ಆಲ್ಮೊಸರು ಇರುತ್ತೆ, ಇನ್ನೊಂದು ದಿವಸ ಪುಳಿಯೋಗರೆ ಇರುತ್ತೆ. ಸೊ ಫಾರ್ ಎವ್ರಿ 7 ಆಫ್ ದ ವೀಕ್ ಒಂದು ಡಿಶ್ ಇರುತ್ತೆ. ಮತ್ತು ಇದರಲ್ಲಿ ಯಾವುದು ಭೇದ ಭಾವ ಯಾವುದು ಇರಲ್ಲ. ಅಂದರೆ ನಾವು ಇಲ್ಲಿ ಸ್ಟಾಫ್ ನಮ್ಮ ಗೆಸ್ಟ್ಗೆ 4-star ಹೋಟೆಲ್ ಗೆಸ್ಟಲ್ಲಿ ಏನು ಅನ್ನ ಕೊಡ್ತೀವಿ ಅದೇ ಅನ್ನ ಇಲ್ಲಿ ಕೊಡೋದು. ಇದರಲ್ಲಿ ಯಾವುದು ಭೇದ ಭಾವ ಇಲ್ಲ, ಜನ ಎಲ್ಲ ಜನ ಊಟ ಮಾಡಲಿ, ಎಲ್ಲರೂ ಸುಖವಾಗಿರಲಿ ಅಂತಲೇ ಆಸೆ ಇರೋದು. ಒಂದು 300-380 ಜನ ಅವ್ರಿಗೂ ಫೀಡ್ ಮಾಡ್ತೀವಿ ದಿನಾನೂ. ನಾವೊಂದು ಲೆಕ್ಕ ಹಾಕ್ಕೊಂಡಿದ್ದೀವಿ, ಓಕೆ ನಾವೊಂದು 25 kg ಈ ಥರ ರೈಸ್ ಮಾಡ್ತೀವಿ, ಇಲ್ಲಿ ಒಂದು 30 minutes ಅರ್ಧ ಗಂಟೆ ಒಳಗಡೆ ನಾವು ಸರ್ವಿಸ್ ಮುಗಿಸ್ಬಿಡ್ತೀವಿ 1-1.5 ಅಂತೇಳಿ. ಮತ್ತು ಇನ್ನೂ ಸಾಕಷ್ಟು ಜನ ಬರ್ತಾರೆ, ದಿನ ದಿನ ರಶ್ ಆಗ್ತಾಯಿದೆ ಅಂದರೆ ನಾವು ಇನ್ಕ್ರೀಸ್ ಮಾಡ್ಕೊಂಡು ಹೋಗೋಕ್ಕೂ ರೆಡಿ ಇದ್ದೀವಿ. ನಾನು ಆಚೆ ಹೋದಾಗ ರಸ್ತೆಯಲ್ಲಿ ಅಣ್ಣ ನಮಸ್ಕಾರ ಅಂತಾರೆ, ಅವ್ರು ಯಾರೂ ಮಕ್ಕ ಪರಿಚಯ ಇಲ್ಲ, ಇನ್ನೊಂದಿಲ್ಲ, ಏನಿಲ್ಲ, ನಮಸ್ಕಾರ ಅಂದಾಗ ನನಗೆ ಯಾವ ಥರ ಆಗ್ತದೆ, ಬಾಡಿಲಿ ಬೊಂಬ್ಸ್ ಸ್ಟಾರ್ಟ್ ಆಗುತ್ತೆ, ಅಷ್ಟು ಖುಷಿ ಆಗುತ್ತೆ. ಯಾರೋ ಏನು ಗೊತ್ತಿಲ್ಲ, ಏಕಪ್ಪ ನಾವು ಏನು ಪರಿಚಯ ಅಂದರೆ, ಹ್ಞೂ ಅಣ್ಣ ನಿಮ್ಮಲ್ಲಿ ಊಟ ಮಾಡ್ತಾರಣ ಬಂದು ಅಂತ ಹೇಳ್ತಾರ, ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾರಿಗಾಗಲ್ಲ ಅಥವಾ ಯಾರಿಗಿಷ್ಟ ದಿನ ಬಂದು ಊಟ ಮಾಡಿ ಖುಷಿ ಪಡಿ, ಇಲ್ಲಿ ಜನ ನೋಡಿ, ಮತ್ತು ಯಾವತ್ತೂ ಅನ್ನನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದಕ್ಕೆ ಬೆಲೆ ತುಂಬ ಇದೆ. ನಮ್ಮ ತಂದೆಯವರು ಅದೇ ಹೇಳೋದು, ಇದೆಲ್ಲ ಸಾಧ್ಯವಾಗ್ತಿರೋದು ನಮ್ಮ ತಂದೆಯಿಂದ. ಸೊ ಅದೇ ಮೆಸೇಜು, ಅನ್ನನ ವೇಸ್ಟ್ ಮಾಡಬೇಡಿ, ಆದರೆ ಬಂತೀನಿ ನೋಡಿ. ಇದೆಲ್ಲ ಇದೊಂಥರ ಸಂಭ್ರಮ, ದಿನ ಸಂಭ್ರಮ ಆದಂಗೆ ಇದು. ಇದು ಒಂಥರ ನಾರ್ಮಲ್ ಅಲ್ಲ, ನೀವು ನಮ್ಮ ಸ್ಟಾಫ್ ಏನನ್ನ ಕೇಳಿ ತುಂಬ ಪಾಸಿಟಿವ್ ಅಟ್ಮಾಸ್ಫಿಯರ್ ಇರ್ತದೆ. ಒಂಥರ ಇಟ್ಸ್ ಅ ವೆರಿ ಕ್ಲೋಸ್ ಎನ್ವೈರ್ಮೆಂಟ್ ವಿಚ್ ಸಪೋರ್ಟ್ಸ್ ಎವ್ರಿ ಒನ್. ಸೊ ನಮ್ಮ ತಂದೆಯವರಿಂದ ಇದೆಲ್ಲ ಆಗ್ತಿರೋದು. ದ ಮೆಸೇಜಸ್ ಪ್ಲೀಸ್ ಕಮ್ ಆ್ಯಂಡ್ ವಿಸಿಟ್. ಇದು ಒಂದು ಸೇವೆ ಮಾಡ್ತಿರೋದು. ಫಸ್ಟು ನಾವು ಹೇಳಬೇಕಂದ್ರೆ, ನಾವು ಅನ್ನದಾನ ಮಾಡೋದು ನಮ್ಮ MD ಸರ್ಗೆ, ಇದು ಯಾವುದೇ ರೀತಿಯಾದ ಪಬ್ಲಿಸಿಟಿ ಆಗಲಿ, ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕನ್ನೋದು ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಇರೋದು ಫಸ್ಟು ಜನಕ್ಕೆ ಸೇರಬೇಕು, ಸೇವೆ ಆಗಬೇಕು. ಹಂಗಾಗಿ ನಾವೆಲ್ಲೂ ಅಡ್ವರ್ಟೈಸ್ಮೆಂಟು ಮಾಡೋಕ್ಕೆ ಹೋಗಲ್ಲ ಇದ್ರ ಬಗ್ಗೆ. ಸೊ ಇದು ಭಾಳ ಸಂತೋಷ ಸಿಗುತ್ತೆ, ಭಾಳ ಇದರಿಂದ ತೃಪ್ತಿ ಸಿಗುತ್ತೆ. ನಾವು ಸಮಾಜಕ್ಕೆ ಸೇವೆ ಮಾಡ್ತಾಯಿದ್ದೀವಿ, 4 ಅನ್ನ ಹಾಕೋದಕ್ಕಿಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ ಅಂತಾರೆ. ಆ ಕೆಲಸನ ನಮಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ MD ಸರು, ಅದನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಪರ್ ಡೇ 5,000-6,000 ಖರ್ಚು ವೆಚ್ಚ ಬರುತ್ತೆ. ಅಂದರೆ ನಮ್ಮ ಯಜಮಾನ್ ಹೇಳೋದು ಒಂದೇ ಮಾತು, ನೋಡಪ್ಪ ನೀನು ಖರ್ಚು ಲೆಕ್ಕ ಹಾಕಬೇಡ, ಊಟ ಕೊಟ್ಟಿದ್ದು ಅವ್ರು ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿರಬೇಕು. ನೀನು ಒಳಗಡೆ ಏನು ಗೆಸ್ಟಿಗೆ ಏನು ಊಟ ಕೊಡ್ತೀವೋ ಅದೇ ಥರ ಊಟ ಕೊಡು, ಕಮ್ಮಿ ಮಾಡಬೇಡ, ಯಾವುದಕ್ಕೂ ಕಮ್ಮಿ ಮಾಡಬೇಡ. ಅಂದಮೇಲೆ ರೈಸ್ ಕ್ವಾಲಿಟಿ ಆಗಲಿ, ವೆಜಿಟೇಬಲ್ ಆಗಲಿ, ವೇಸ್ಟ್ ಆಗಿದ್ದಾಗಲಿ, ನಿನ್ನೆ ಉಳಿದಾಗಲಿ, ಆ ಥರ ಕೊಡಬೇಡ. ಫ್ರೆಶ್ಶಾಗಿ ಕೊಡು ಅವ್ರಿಗೂ, ಯಾಕೆಂದರೆ
ಅವ್ರು ಗೆಸ್ಟ್ ಅಂತೇಳಿ ಟ್ರೀಟ್ ಮಾಡು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಒಂದು 5-6 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್. ಇನ್ಫ್ಯಾಕ್ಟ್ ದ ಗೆಸ್ಟ್ ಆರ್ ವೆರಿ ಹ್ಯಾಪಿ ಟು ಸೀ, ತುಂಬ ಖುಷಿ ಪಡ್ತಾರೆ ನೋಡಿ ಈ ಥರ ಜನಕ್ಕೆ ಅನ್ನದಾನ ಮಾಡ್ತಿದ್ದಾರೆ ದಿನ. ಅದು ನಿತ್ಯ ಒಂದು ದಿವಸ 2 ದಿವಸ ಜನ ಮಾಡ್ತಾರೆ, ಆದರೆ ದಿನ ಮಾಡೋದು ಸ್ವಲ್ಪ ಕಮ್ಮಿ. ಗೆಸ್ಟ್ ನೋಡಿ ಖುಷಿ ಪಡ್ತಾರೆ. ಮತ್ತು ನೀವು ಹಂಗೆ ನೋಡಿಕೊಂಡ್ರೆ ದಿನ 5-6 ಜನ ಮಿನಿಮಮ್ ಕೇಳ್ತಾರೆ ಇದೇನು ದಿನ ಮಾಡ್ತೀರಾ. ಸೊ ಇಟ್ಸ್ ಬೀನ್ ಅ ವೆರಿ ಪಾಸಿಟಿವ್ ಔಟ್ಕಮ್ ಇಸ್ ವಾಟ್ ಐ ವುಡ್ ಟೆಲ್. ಎಷ್ಟು ಜನ ನೋಡಿ, ಎಷ್ಟು ಜನ ಇದ್ದಾರೆ, ಎಷ್ಟೋ ಜನ ಕೆಲಸ ಕಾರ್ಯ ಇಲ್ದಿರೋ ಊರ ಕಡೆ ಇಲ್ಲೇ ಎಲ್ಲ ಬಂದಿರ ಅಲ್ಲಿ ಹಳ್ಳಿ ಕಡೆ ಇರೋರೆಲ್ಲ ಕೆಲಸಕ್ಕೆ ಬರ್ತಾರೆ, ಕೆಲಸ ಇಲ್ಲ. ಅದರಿಂದ ಯಜಮಾನರು ಇದು ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ. ಬಡವರಿಗೆ ಕೆಲಸ ಮಾಡೋರಿಗೆ ಸಣ್ಣ ಪುಟ್ಟ ಕೆಲಸ ಮಾಡೋರಿಗೆಲ್ಲ ತುಂಬ ಒಳ್ಳೆಯದಾದರೆ ಚೆನ್ನಾಗಿದೆ. ಎಲ್ಲಾದರೆ ಏನು ತೊಂದರೆ ಇಲ್ಲ. ನಾವು ಒಂದು ವಾರದಿಂದ ಬರ್ತೀವಿ, ಯಾವಾಗ ಬರ್ತೀವಿ ಆದರೆ ಒಂದು 15 ದಿವಸದಿಂದ ಬರ್ತಾ ಇದ್ದೀವಿ. ಮತ್ತು ತುಂಬ ದಿನದಿಂದ ಕೊಡ್ತಾ ಇದ್ದಾರೆ ಅಂತಂದರೆ ತುಂಬ ಒಳ್ಳೇದು ಸರ್. ಆದರೆ ಆಟೋದವ್ರಿಗೆ, ಟ್ಯಾಕ್ಸಿಯವ್ರಿಗೆ, ಎಲ್ಲರಿಗೂ ಗಾರೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ತುಂಬ ಒಳ್ಳೇದಾದರೆ ಚೆನ್ನಾಗಿದೆ ಸರ್. ಆದರೆ ಪ್ರತಿ ದಿನಗಳೂ ಇಲ್ಲಿ ಬಡ ಮಕ್ಕಳಿಗೆ ಅವ್ರ ಇವ್ರಿಗೆಲ್ಲ ಪ್ರತಿ ಊಟ ಕೊಡ್ತಾ ಇದ್ದಾರೆ ಸರ್. ಸರ್ ಸೂಪರ್ ಸರ್, ಚೆನ್ನಾಗಿದೆ ಸರ್ ಊಟ. 4 ಜನ ದಾನ ಮಾಡಬೇಕು ಅನ್ನೋ ಪುಣ್ಯ ಅವರಿಗೆ ಅವ್ರಿಗೆ ಬರ್ತದೆ. ಆಮೇಲೆ ನಾವು ತಿಂದುಬಿಟ್ಟು ಅವರಿಗೆ ಆಶೀರ್ವಾದ ಮಾಡ್ತೀವಿ, ದೇವ್ರು ಚೆನ್ನಾಗಿಟ್ಟಿಲ್ಲ ಅಂತೇಳಿ. ಎಷ್ಟೋ ಜನ ಇವರೆಲ್ಲ ಪಾಪ ಊಟ ಮಾಡ್ತಾರೆ, ಅವ್ರಿಗೆ ಯಾರೂ ಗತಿ ಇಲ್ಲ ಪಾಪ. ಅವರಿಗೆ ಅನ್ನ ಇಲ್ಲಿ ಸಿಗುತ್ತೆ ಅಂಥೇಳಿ ನಾವು ಇಲ್ಲಿ ಬರ್ತೀವಿ, ಸಿಗುತ್ತೆ, ಡೈಲಿ ಸಿಗುತ್ತೆ, ದಿನಾಲೂ ಅನ್ನ ತಿಂತೀವಿ. ಅವ್ರಿಗೆ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.